ಅಧ್ಯಕ್ಷರೇ, ಈ ಒಂದು ವಿಷಯವನ್ನು ನಾನೇನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಆಂಧ್ರ ಪ್ರದೇಶದ ಪುಂಗನೂರಿನಲ್ಲಿ ಜನಿಸಿದಂಥವರು. ಬೆಂಗಳೂರಿಗೆ ಅವರು ಜೀವನಕ್ಕೇನು ಬಂದರು, ಅವರ ವೃತ್ತಿ ಮಾಡಲಿಕ್ಕೆ ಈ ಒಂದು ಬೆಂಗಳೂರು ನಗರದಲ್ಲಿ ಒಬ್ಬ ಪ್ರಖ್ಯಾತ ಕೈಗಾರಿಕೋದ್ಯಮಿಯಾಗಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಅವರ ಒಂದು ಜೀವನವನ್ನೇ ನಿರ್ವಹಣೆ ಮಾಡ್ತಾ ಇದ್ದರು. ಅಂಥ ಒಬ್ಬ ವ್ಯಕ್ತಿ ಬಿ ಎಂ ಶ್ರೀನಿವಾಸಯ್ಯ ಅಂತಕ್ಕಂಥ ವ್ಯಕ್ತಿ, ಈ ರಾಜ್ಯದ ಒಬ್ಬ ಪ್ರಮುಖ ಕೈಗಾರಿಕೋದ್ಯಮಿಯಾಗಿ 1946 ಅಧ್ಯಕ್ಷರೇ, ಅಂದಿನ ಮಹಾರಾಜರ ಅವರ ಒಂದು ಪ್ರೋತ್ಸಾಹದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅವರು ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ನ ಕಟ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಅವರು ದಾನಿಗಳಿರ್ತಾರೆ. ಸಾರ್ವಜನಿಕವಾದಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ರಲ್ಲಿ ಅವ್ರದ್ದೇ ಆದಂಥ ಒಂದು ಕಮಿಟ್ಮೆಂಟು ಸಮಾಜದಲ್ಲಿ ಹೊಂದಿರ್ತಾರೆ. ಅವರ ಒಂದು ನಡವಳಿಕೆಗಳನ್ನು ನೋಡಿ ಅವತ್ತಿನ ನಮ್ಮ ಮೈಸೂರು ರಾಜ್ಯದ ಮಹಾರಾಜರು ಪ್ರೋತ್ಸಾಹ ಕೊಟ್ಟು ದೇಶದಲ್ಲೇ 1946 ಇಸ್ವಿನಲ್ಲಿ ಒಂದು ಖಾಸಗಿ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿದಂಥ ಅವರ ಒಂದು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಈ ಸಂಸ್ಥೆಯ ಹಿನ್ನೆಲೆ ಅಂತಕ್ಕಂಥದ್ದನ್ನು ಈ ಸದನದ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಇವರು ಚಿಕ್ಕ ವಯಸ್ಸಿನಲ್ಲೇ, ಅಂದರೆ ಅವರು 50 ಇದ್ದಾಗ 1953 ಅವರು ನಿಧನರಾಗ್ತಾರೆ. ಅವರು ನಿಧನರಾಗಬೇಕಾದ್ರೆ ಅಧ್ಯಕ್ಷರೇ, ಅವರಿಗೆ ಒಬ್ಬ ಮಗ ಇರ್ತಾರೆ, ನಾರಾಯಣ ಅಂತ ಹೇಳಿ ಅವರ ಮಗ ಏನಿದ್ದಾರೆ. ಶ್ರೀನಿವಾಸಯ್ಯನವರಿಗೆ ಇಬ್ಬರು ಧರ್ಮಪತ್ನಿಯರು ಇರ್ತಾರೆ ಅಧ್ಯಕ್ಷ. ಮೊದಲನೇ ಪತ್ನಿ ಲಕ್ಷ್ಮಮ್ಮ ಅಂತ ಹೇಳಿ, ಮತ್ತು ಎರಡನೇವರು ಲಕ್ಷ್ಮೀ ದೇವಮ್ಮ ಅಂತೇಳಿ. ಇಲ್ಲಿ ಅವರಿಗೆ ಬಿ ಎಸ್ ನಾರಾಯಣ ಅವರು ಒಬ್ಬ ಧರ್ಮಪತ್ನಿಗೆ ಏನು ಜನನ ಆಗಿರ್ತದೆ. ಈ 1953 ಅವರ 50 ವಯಸ್ಸಿನಲ್ಲೇ ಮರಣ ಹೊಂದಿದಾಗ ಈ ಒಂದು ಸಂಸ್ಥೆಯ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ಬಿ ಎಸ್ ನಾರಾಯಣ ಅವ್ರ ಮೇಲೆ ಬೀಳುತ್ತೆ ಅಧ್ಯಕ್ಷ. ಅವತ್ತು ಅವ್ರ ಕುಟುಂಬದಲ್ಲಿ ಅವರ ತಾಯಂದಿರು ಮತ್ತು ಬಿ ಎಸ್ ನಾರಾಯಣ ಅವರು ಕೂತು ಚರ್ಚೆ ಮಾಡಿ ಒಂದು ಟ್ರಸ್ಟನ್ನು ರಚನೆ ಮಾಡ್ತಾರೆ. 1957 ಆ ಟ್ರಸ್ಟ್ನವರೇನು ರಚನೆ ಮಾಡಿದ್ರು ಅಧ್ಯಕ್ಷೆ, ಆ ಟ್ರಸ್ಟ್ನಲ್ಲಿ 5 ಟ್ರಸ್ಟಿಗಳು ಇರಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ. ಆ 5 ಜನದಲ್ಲಿ 2 ನೇಮಕ ಮಾಡ್ತಕ್ಕಂಥದ್ದಕ್ಕೆ 3 ಜನನ ನೇಮಕ ಮಾಡ್ತಕ್ಕಂಥದ್ದಕ್ಕೆ ನಾರಾಯಣ ಅವರೇ ಅಧಿಕಾರ ಇಟ್ಕೋತಾರೆ. ಅವರೇ ಆ ಒಂದು ಡೋನರ್ ಟ್ರಸ್ಟಿಯಾಗಿ, ಲೈಫ್ ಟ್ರಸ್ಟಿಯಾಗಿ ಈ ಒಂದು ಟ್ರಸ್ಟನ್ನು ರಚನೆ ಮಾಡಿದಾಗ ಅಧ್ಯಕ್ಷರೇ, ಅದರಲ್ಲಿ ಅವತ್ತಿನ ಸರ್ಕಾರ, ಮೈಸೂರು ಸರ್ಕಾರ ಅವರಿಗೇನು ಸ್ವಲ್ಪ ಸಹಕಾರವನ್ನು ಕೊಟ್ಟಿರ್ತಾರೆ. ಸರ್ಕಾರದ ಒಬ್ಬ ಪ್ರತಿನಿಧಿಯನ್ನು ಆ ಟ್ರಸ್ಟಿಯಾಗಿ ಆ 5 ಜನದಲ್ಲಿ ಒಬ್ಬರನ್ನ ನೇಮಕ ಮಾಡ್ತಕ್ಕಂಥ ಟ್ರಸ್ಟನ್ನು ರಚನೆ ಮಾಡ್ತಾರೆ ಅಧ್ಯಕ್ಷರೇ. ಈ ಒಂದು ಟ್ರಸ್ಟ್ ಈ ರೀತಿ ಏನು ಪ್ರಾರಂಭ ಆಗ್ತದೆ ಅಧ್ಯಕ್ಷರೇ, 1957 ಪ್ರಾರಂಭ ಆದಂಥ ಟ್ರಸ್ಟ್ ಇದು. ಈ ಟ್ರಸ್ಟನ್ನು ರಚನೆ ಮಾಡಿದವರು ಯಾರು, ಈ ಟ್ರಸ್ಟ್ನ ಒಂದು ಮೂಲ ಉದ್ದೇಶಗಳು, ಈ ಟ್ರಸ್ಟ್ನ ರಚನೆ ಯಾವ ರೀತಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದಂಥವರು, ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂಥ ವೆಂಕಟಾಚಲಯ್ಯನವರು ಈ ಟ್ರಸ್ಟನ್ನು ರಚನೆ ಮಾಡ್ತಾರೆ. ಅವರ ಒಂದು ಮಧ್ಯಸ್ಥಿಕೆಯಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಟ್ರಸ್ಟೇನು ರಚನೆ ಆಗ್ತದೆ. ಸ್ವಲ್ಪ ದಿನಗಳ ಕಾಲ ಆ ಟ್ರಸ್ಟ್ನಲ್ಲಿ ಅವರು ಒಬ್ಬ ಟ್ರಸ್ಟಿಯಾಗಿ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ. ನಂತರ ಅಧ್ಯಕ್ಷರೇ, ಈ ಒಂದು ಟ್ರಸ್ಟ್ನಲ್ಲಿ ಚೇರ್ಮನ್ ಆಗಿ ಮುಂದಿನ ದಿನಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ನಿವೃತ್ತ ಜನರಲ್ ಮ್ಯಾನೇಜರು ನಾರಾಯಣ ರೆಡ್ಡಿ ಅಂತೇಳಿ ಅವರು ಸ್ವಲ್ಪ ದಿನಗಳ ಕಾಲ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ. ಈ ಒಂದು ಟ್ರಸ್ಟ್ ಮುಖಾಂತರ ಅಧ್ಯಕ್ಷರೇ, ಏನೋ ಒಂದು ಶಿಕ್ಷಣ ಸಂಸ್ಥೆಗಳು ನಾಡಿನ ಬಡ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡ್ತಾರೆ ಅಧ್ಯಕ್ಷರೇ.
ಈ ಒಂದು ನಾರಾಯಣ ರೆಡ್ಡಿ ಅವರು ಆ ಟ್ರಸ್ಟ್ನಿಂದ ಹೊರಗೆ ಬಂದ ಮೇಲೆ ಸ್ವಲ್ಪ ದಿನಗಳ ಕಾಲ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕಡಿದಾಳ ಮಂಜಪ್ಪನವರು ಅವರು ಚೇರ್ಮನ್ ಆಗಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ತಾರೆ ಅಧ್ಯಕ್ಷರೇ. ಈ ಟ್ರಸ್ಟ್ನ ಆಶ್ರಯದಲ್ಲಿ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬುಲ್ ಟೆಂಪಲ್ ರೋಡು, ಬಿ ಎಮ್ ಎಸ್ ಈವ್ನಿಂಗ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಅದು ಬುಲ್ ಟೆಂಪಲ್ ರೋಡ್ನಲ್ಲಿ, ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್ ಯಲಹಂಕದಲ್ಲಿ, ಬಿ ಎಮ್ ಎಸ್ ಕಾಲೇಜ್ ಫಾರ್ ವುಮೆನ್ ಬಸವನಗುಡಿನಲ್ಲಿ, ಬಿ ಎಮ್ ಎಸ್ ಲಾ ಕಾಲೇಜು ಬಸವನಗುಡಿಯಲ್ಲಿ ಅಧ್ಯಕ್ಷರೇ. ಈ ಒಂದು ಸಂಸ್ಥೆ ಮುಖಾಂತರ ನಡೀತಾ ಇರತಕ್ಕಂಥದ್ದೇನು ಅಧ್ಯಕ್ಷರೇ, ಅಧ್ಯಕ್ಷರೇ ಈ ಐದು ಜನದ ಟ್ರಸ್ಟ್ ಏನಿದೆ ಈ ಟ್ರಸ್ಟ್ನಲ್ಲಿ ಮೂಲ ಅಧ್ಯಕ್ಷ ಇರತಕ್ಕಂಥದ್ದು ಈ 1957ರಲ್ಲಿ ಏನು ಒಂದು ಮೂಲ ರಚನೆ ಮಾಡಿದಂಥದ್ದೇನಿದೆ ಒರಿಜಿನಲ್ ಟ್ರಸ್ಟ್ ಡೀಡ್ನಲ್ಲಿ ನಾರಾಯಣ ಅವರು ಲೈಫ್ ಟೈಮ್ ಟ್ರಸ್ಟಿಯಾಗಿ ಅವರೇನು ಮತ್ತು ಡೋನರ್ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾರೆ ಅಧ್ಯಕ್ಷರೇ. ಅವರಿಗೆ ಈ ಒಂದು ಐದು ಜನದಲ್ಲಿ ನಾಮಿನೇಟ್ ಮಾಡ್ತಕ್ಕಂಥ ಮೂರು ಜನದ ನಾಮಿನೇಷನ್ದು ಅವ್ರಿಗೇನು ಪವರ್ ಎಲ್ಲ ಇದೆ ಅಧ್ಯಕ್ಷರೇ. ಇಲ್ಲಿ ದಿ ಡೋನರ್ ಟ್ರಸ್ಟಿದು ಏನೊಂದು ಲೈಫ್ ಟೈಮ್ ಟ್ರಸ್ಟಿಯಾಗಿರ್ತಕ್ಕಂಥದ್ದು ಜವಾಬ್ದಾರಿ ಇದೆ ಅಧ್ಯಕ್ಷರೇ. ಅವರ ನಂತರ ಅವರಿಗೆ ಜನನ ಕೊಡ್ತ ಅವರಿಗೆ ಜನಿಸ್ತಕ್ಕಂಥ ಅವರ ಕುಟುಂಬದ ವಂಶಾವಳಿ ಮುಂದೆ ಈ ಡೋನರ್ ಟ್ರಸ್ಟಿಯಾಗಿ ಲೈಫ್ ಟ್ರಸ್ಟಿಯಾಗಿ ಮುಂದುವರಿಯತಕ್ಕಂಥ ಒಂದು ಟ್ರಸ್ಟ್ ಡೀಡ್ನಲ್ಲಿ ಅಧ್ಯಕ್ಷರೇ ಇಲ್ಲಿ ಮೂಲ ಟ್ರಸ್ಟ್ ಡೀಡ್ನಲ್ಲಿ ತರ್ತಕ್ಕಂಥ ಒಂದು ರಚನೆ ಏನಾಗಿದೆ ಅಧ್ಯಕ್ಷರೇ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಧ್ಯಕ್ಷರೇ, ಇವ್ರಿಗೂ ಸಹ 40 ವರ್ಷ ಇದ್ದಾಗ ಮಕ್ಕಳಾಗಲಿಲ್ಲ. ಈ ಮಕ್ಕಳಾಗಲಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ಬಹುಶಃ ಆ ಸಂದರ್ಭದಲ್ಲಿ ಕಡಿದಾಳ ಮಂಜಪ್ಪನವರು ಏನು ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಆಗ ಒಂದು ಟ್ರಸ್ಟ್ ಡೀಡ್ನಲ್ಲಿ ಒಂದು ಅಮೆಂಡ್ಮೆಂಟ್ಗಳನ್ನು ತರಬೇಕು ಅಂತಕ್ಕಂಥದ್ದಕ್ಕೆ ಮೂಲ ಡೀಡ್ಗೆ ಒಂದು ಅಮೆಂಡ್ಮೆಂಟ್ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ ಈ ಮೂಲ ಅಮೆಂಡ್ಮೆಂಟ್ಗೆ ಏನು ನಾರಾಯಣ ಅವರು ಉತ್ತರಾಧಿಕಾರಿ ದಾರಿ ಟ್ರಸ್ಟಿಯೂ ಆಗಿರ್ತಾರೆ, ಇಲ್ಲಿ ಇವರ ಒಪ್ಪಿಗೆ ತೆಗೆದುಕೊಳ್ಳೋದ್ರ ಮುಖಾಂತರ ಒಂದು ಮೂಲ ಟ್ರಸ್ಟಿನ ಕೆಲವು ಬದಲಾವಣೆಯನ್ನು ಮಾಡ್ತಕ್ಕಂಥ ತೀರ್ಮಾನ 78ರಲ್ಲಿ ಕಡಿದಾಳ ಮಂಜಪ್ಪನವರು ಅಧ್ಯಕ್ಷರಾಗಿದ್ದಾಗ ಒಂದು ಪ್ರಯತ್ನ ಏನು ನಡೀತದೆ ಅಧ್ಯಕ್ಷರೇ. ಇದರಲ್ಲಿ ಅಧ್ಯಕ್ಷರೇ ಇವರ ನಂತರ ಟ್ರಸ್ಟಿನ ಕಾರ್ಯಭಾರವನ್ನು ಇವರಿಗೇನು ಮಕ್ಕಳಿರಲಿಲ್ಲ ಪರ್ಯಾಯ ವ್ಯವಸ್ಥೆಯನ್ನು ತರಬೇಕು ಅಂತಕ್ಕಂಥ ಒಂದು ಚಿಂತನೆಯಿಂದ ಕಡಿದಾಳ ಮಂಜಪ್ಪನವರು ಈ ನಾರಾಯಣವರ ದಾನಿ ಟ್ರಸ್ಟಿ ಆಗ್ತಕ್ಕಂಥದ್ದಕ್ಕೆ ವಂಶಸ್ಥರು ಇಲ್ಲದಿದ್ದಾಗ ಟ್ರಸ್ಟನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ವಿಷಯಕ್ಕೆ 12/1978ರಲ್ಲಿ ಅಧ್ಯಕ್ಷರೇ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡ್ತಾರೆ. ಆ ಅಂಗೀಕಾರದಲ್ಲಿ ಅಧ್ಯಕ್ಷರೇ ಮೂಲ ಟ್ರಸ್ಟ್ನಲ್ಲಿ ಏನೋ ಒಂದು ಇದು ಷೆಡ್ಯೂಲ್ 4:1 ನಾರಾಯಣವರ ಧರ್ಮಪತ್ನಿ ಏನಿರ್ತಾರೆ ಮಿನಿ ನಾರಾಯಣ ಅಂತೇಳಿ ಮಿನಿ ನಾರಾಯಣ ಅಂತೇಳಿ ಅವರನ್ನು ದಾನಿ ಟ್ರಸ್ಟಾಗಿ ನಿರ್ಣಯ ಮಾಡ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ರು ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ಇನ್ನೂ ಒಂದು ವಂಶವನ್ನು ಸೇರಿಸ್ತಾರೆ ಅಧ್ಯಕ್ಷರೇ. ಶ್ರೀಮತಿ ಮಿನಿನಾರಾಯಣವರ ನಂತರ ಬಿ ಎಸ್ ನಾರಾಯಣವರ ವಂಶಸ್ಥರಲ್ಲಿ ಹಿರಿಯವರೊಬ್ಬರು ಇಲ್ಲವೇ ಬಿ ಎಸ್ ನಾರಾಯಣ ಅಥವಾ ಮಿನಿ ನಾರಾಯಣವರ ನಾಮನಿರ್ದೇಶನ ಮಾಡಿದ ಟ್ರಸ್ಟಿಯು ದಾನಿ ಟ್ರಸ್ಟಿಯಾಗಿ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಅಂತಕ್ಕಂಥ ಒಂದು ತಿದ್ದುಪಡಿಯನ್ನು ತರತಕ್ಕಂಥದ್ದು ಅವತ್ತು ತೀರ್ಮಾನ ಆಯಿತು ಅಧ್ಯಕ್ಷರೇ. ಅಧ್ಯಕ್ಷರೇ ಈ ಒಂದು ವ್ಯವಸ್ಥೆಯನ್ನು ರೂಪ ಮಾಡ್ತಕ್ಕ ತರಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶಿತ ಆಗ್ತಕ್ಕಂಥ ಒಬ್ಬ ಡೋನರ್ ಟ್ರಸ್ಟಿಯನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಈ ಒಂದು 78ರಲ್ಲಿ ತಂದಂಥ ಈ ಒಂದು ತಿದ್ದುಪಡಿಯಲ್ಲಿ ಆ ಒಂದು ಕುಟುಂಬದಲ್ಲಿ ಯಾರೂ ಇಲ್ಲದೇ ಇದ್ದಾಗ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಇಲ್ಲದೇ ಇದ್ದಾಗ ಕರ್ನಾಟಕ ರಾಜ್ಯ ಸರ್ಕಾರವೇ ಈ ಇದು ಡೋನರ್ ಟ್ರಸ್ಟಿಯನ್ನು ನೇಮಕ ಮಾಡ್ತಕ್ಕಂಥ ಈ ಒಂದು ಮೂಲ ಡೀಡ್ ಏನಿತ್ತು ಅದಕ್ಕೆ ಈ ತಿದ್ದುಪಡಿಯನ್ನು ತರ್ತಕ್ಕಂಥ ನಿರ್ಧಾರ ಮಾಡಿದ್ರು ಅಧ್ಯಕ್ಷರೇ. ಅಧ್ಯಕ್ಷರೇ ಇಲ್ಲಿ ಈ ಕಡಿದಾಳ ಮಂಜಪ್ಪನವರ ನೇತೃತ್ವದ ಕೌನ್ಸಿಲ್ ಆಫ್ ಟ್ರಸ್ಟಿಗಳು ಮಾಡಿಕೊಂಡಂಥ ಈ ಒಂದು ತಿದ್ದುಪಡಿಯನ್ನು ಅಂದಿನ ಟ್ರಸ್ಟ್ ಅಧ್ಯಕ್ಷ ನಾರಾಯಣ ಅವರು ಅವರ ಅಧಿಕೃತ ಒಪ್ಪಿಗೆ ಇಲ್ಲದೆಯೇ
79ರಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಒಪ್ಪಿಗೆ ಪಡೆಯಲಾಗುತ್ತದೆ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಈ ತಿದ್ದುಪಡಿ ಮಾಡಲಾದ ನಿರ್ಣಯಗಳನ್ನು 1981 ಜೂನ್ ತಿಂಗಳಲ್ಲಿ ನೋಂದಣಿನೂ ಆಗುತ್ತೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇಲ್ಲಿ ನಂತರ ಈ ದಾನಿ ಟ್ರಸ್ಟ್ನ ನೇಮಕ ಮಾಡತಕ್ಕಂಥ ಷರತ್ತು 4-1 ಬಿ ಎಸ್ ನಾರಾಯಣ ಅವರು ಒಪ್ಪಿಗೆ ಕೊಡೋದಿಲ್ಲ ಅಧ್ಯಕ್ಷರೇ ಆ ತಿದ್ದುಪಡಿ ತರತಕ್ಕಂಥದ್ದಕ್ಕೆ. ಉಳಿದ ಇತರೆ ತಿದ್ದುಪಡಿಗಳನ್ನು ತರ್ತಕ್ಕಂಥದ್ದಕ್ಕೆ ನೋಂದಣಿ ಮಾಡ್ತಕ್ಕಂಥದ್ದಕ್ಕೆ ಸಹಿ ಹಾಕ್ತಾರೆ ಅಧ್ಯಕ್ಷರೇ, ಸಹಮತ ವ್ಯಕ್ತಪಡಿಸ್ರು ಅಧ್ಯಕ್ಷರೇ. ಅದರಿಂದ ಈ ಮೂಲ ಟ್ರಸ್ಟ್ನಲ್ಲಿತ್ತಲ್ಲ ಅವರ ವಂಶಸ್ಥರು ವಂಶಾವಳಿಯನ್ನು ಹೊಂದಿಲ್ಲದಿದ್ದರೆ ಈ ಒಂದು ಟ್ರಸ್ಟನ್ನು ರಾಜ್ಯ ಸರ್ಕಾರವೇ ಅದಕ್ಕೆ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಇವತ್ತು ಜವಾಬ್ದಾರಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಆಯಿತು ಅಧ್ಯಕ್ಷರೇ. ಅಧ್ಯಕ್ಷರೇ, ಈ ಮಧ್ಯದಲ್ಲಿ ಏನಾಯಿತು, ಬಹುಶಃ 1982-83 ಇವರ ಮೊದಲನೇ ಪತ್ನಿ ಏನಿದ್ದರು ಮೇನಿನಾರಾಯಣ ಅವರು, ಅವರನ್ನು ವಿಚ್ಛೇದನ ಮಾಡ್ತಾರೆ ಅಧ್ಯಕ್ಷರೇ. ಅವರ ಒಂದು ಇನ್ಸ್ಟಿಟ್ಯೂಟ್ನಲ್ಲೇ ಇದ್ದಂಥ ಒಬ್ಬರು ಇನ್ನೊಬ್ಬರು ಮಹಿಳೆ ರಾಗಿಣಿ ನಾರಾಯಣ ಅಂತಕ್ಕಂಥವ್ರನ್ನ ಒಂದು ಆರ್ಯ ಸಮಾಜದ ಸಂಪ್ರದಾಯದಂತೆ ಮದುವೆ ಆದರು ಮುಂಬೈನಲ್ಲಿ ಅಂತೇಳಿ ಒಂದು ವಿಷಯಗಳು ಹೊರಗೆ ಬರ್ತದೆ ಅಧ್ಯಕ್ಷರೇ. ಆದರೆ ಇವ್ರಿಗೂ ಸಹ ನಾರಾಯಣ ಅವರು ಮತ್ತು ರಾಗಿಣಿ ನಾರಾಯಣ ಅವರಿಗೆ ಅವ್ರಿಗೂ ಮಕ್ಕಳು ಸಂತಾನ ಆಗೋದಿಲ್ಲ ಅಧ್ಯಕ್ಷ. ಇದರ ಹಿನ್ನೆಲೆಯಲ್ಲಿ ಅಧ್ಯಕ್ಷರೇ ಮತ್ತೆ 94ರಲ್ಲಿ ಒಂದು ಪರ್ಯಾಯ ದಾನಿ ಟ್ರಸ್ಟನ್ನು ನೇಮಕ ಮಾಡ್ತಕ್ಕಂಥದ್ದಕ್ಕೆ ಮೂಲ 1957 ಡಿಡಿಗೆ ತಿದ್ದುಪಡಿ ತರತಕ್ಕಂಥ ನಿರ್ಣಯ ಆಗುತ್ತೆ ಅಧ್ಯಕ್ಷರೇ. ಈ ಒಂದು ತಿದ್ದುಪಡಿ ನಿರ್ಣಯದ ಪ್ರಕಾರ ದಾನಿ ಟ್ರಸ್ಟೇ ಆಗಲು ಬಿ ಎಸ್ ನಾರಾಯಣ ಅವರ ನಂತರ ಅವರು